ತೆನೆ ಒತ್ತ ಮಹಿಳೆ ಆ ಹೂ ತೆನೆ ಕೂಡ ಯಾವತ್ತು ಕೂಡ ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದಳದ ಸುದ್ದಿ ಬಿಟ್ಬಿಡಿ. ಈಗ ನಮ್ಮ ಹಳ್ಳಿಲಿ ಒಂದ್ ಹೇಳ್ತಾರೆ, ಆಡೋ ಹೆಗ್ಲಿಗೆ ಅಧಿಕಾರ ಕೊಟ್ರೆ ಒಡೆ ಗದ್ದೆಗೂ ಒಡೆ ಏನೋ ಅದು ತೆನೆ ಐತೆ. ಒಡೆ ಗದ್ದೆ ಕುಸಿದಂತೆ ಹಂಗೆ ಕುಮಾರಸ್ವಾಮಿಗೆ ದೇವೇಗೌಡರು ಅಧಿಕಾರ ಕೊಟ್ಬಿಟ್ಟು ಆ ಪಕ್ಷನೇ ಕಂಪ್ಲೀಟ್ ಬಿಜೆಪಿಗೆ ಮಾರ್ಬಿಟ್ರು. ಡಿ ಕೆ ಶಿವಕುಮಾರ್ ಅವರು ಬಸ್ ಅಲ್ಲಿ ಸೀಟ್ಗೆ ಬುಕ್ಕಿಂಗ್ ಆಗ್ತಾರಲ್ಲ, ಯಾವ ಪಾರ್ಟಿಗೆ ಹೋಗಿ ಬುಕ್ಕಿಂಗ್ ಆಗ್ತಾರೋ ಅನ್ನೋದನ್ನು ಕೂಡ ಎಕ್ಸ್ಟ್ರಾ ಪ್ರಶ್ನೆ. ಯಾಕಂದ್ರೆ ಅವ್ರು ಹೇಳಿದ್ದಾರೆ, ನಾನು ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲ ಹೇಳಿದ್ದಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ಬೋದು ಆ ತರ ಮಾಡ್ತಾರೆ ಅಂತ ನನಗನ್ಸ್ತದೆ. ಅವ್ರು ಯಾವ್ದಾನ ಒಂದು ಟವಲ್ ಹಾಕೋಬೇಕು ಬೇರೆ ಕಡೆ, ಯಾಕಂದ್ರೆ ಕಾಂಗ್ರೆಸ್ ಇರಲ್ಲ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಇರಲ್ಲ. ಏನ್ಲ ಇದು, ಏನ್ ಮಾತಾಡ್ತವಲ್ಲ ಇವು, ಎಂಪಿ ಎಲೆಕ್ಷನ್ ಮುಗಿದ್ಮೇಲೆ ಜೆಡಿಎಸ್ ಪಕ್ಷ ಇರೋದಿಲ್ಲ, ಬಿಜೆಪಿ ಜೊತೆ ಮರ್ಜ್ ಆಗೋಯ್ತದೆ. ಕುಮಾರಣ್ಣ ಆಲ್ರೆಡಿ ಜೆಡಿಎಸ್ ನ ಬಿಜೆಪಿ ಅವಕ್ಕೆ ಮಾರಾಕವ್ರೆ ಅಂತ ಹೇಳಿತ್ತು ಕಣ ಡಿ ಕೆ. ಕುಮಾರಸ್ವಾಮಿಗೆ ದೇವೇಗೌಡರು ಅಧಿಕಾರ ಕೊಟ್ಬಿಟ್ಟು ಆ ಪಕ್ಷನೇ ಕಂಪ್ಲೀಟ್ ಬಿಜೆಪಿಗೆ ಮಾರ್ಬಿಟ್ರು. ಅವು ಈಗ ಒಂದಾಗವೆ, ಮುಂದೆ ಮರ್ಜ್ ಆಗೋದ್ರು ಡಿ ಕೆ ಆಗಿರೋದು. ಎಲೆಕ್ಷನ್ ಅಲ್ವೇಲಾರ ಅಲ್ಲೂ ಏನೋ ಲಾಜಿಕ್ ಕುಡ್ಕಕ್ ಹೋಗೈತಿ. ಅದ ಜೆ ಡಿ ಎಸ್ ಇನ್ ಕಾರ್ಯಕರ್ತರು ಆಲ್ರೆಡಿ ನಾವೇ ಒರಿಜಿನಲ್ ಬಿಜೆಪಿಯವರು ಅನ್ನಂಗೆ ಆಡ್ತಬೇಕ್ರೆ. ಆದ್ರೆ ಈ ಮಾತಿಗೆ ಅಶೋಕ್ಗೆ ಅದೇನ್ ಬೇಜಾರಾತು ನೋಡಲಿ, ಬೆಂಕಿ ಆಗೈತಿ. ಅಯ್ಯಯ್ಯೋ, ಅಶೋಕ್ಗೆ ಟೆನ್ಷನ್ ಇರೋದ್ರಲ್ಲಿ ಅರ್ಥ ಐತೆ ಕಂಡಬೇಕಿ. ಏನ್ಲಾನಾದ್ರು ಟೆನ್ಷನ್ ಜೆಡಿಎಸ್ ಬಿಜೆಪಿ ಒಳಗೆ ಮರ್ಜಿ ಆದ್ರಿ, ಅಶೋಕ್ಗೆ ಕೊಟ್ಟಿರೋ ವಿರೋಧ ಪಕ್ಷದ ಲೀಡರ್ ಜಾಗ ಕಿತ್ಕೊಂಡ್ ಹೋಯ್ತದೆ. ಇಡೀ ಪಾರ್ಟಿಗೆ ನಾನೇ ಒಕ್ಕಲಿಗರು ಲೀಡರು ಅಂತ ಮೆರೀತಿರೋ ಜಾಗಕ್ಕೆ ಕುಮಾರಣ್ಣ ಬಂದು ಕುಂತ್ಕೊಂಡ್ಬಿಡ್ತದೆ. ಅಷ್ಟೇ ಅಲ್ಲ ಕಣೆ, ಮುಂದಕ್ಕೇನಾರ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕುಮಾರಣ್ಣನೇ ಸಿಎಂ ಆಯ್ತದೆ, ಅಶೋಕ್ ಡೆಪ್ಟಿನೋ ಇಲ್ಲ ಹೋಮ್ ಮಿನಿಸ್ಟರ್ ಆಗ್ಬೇಕಾಯ್ತದೆ ಅಷ್ಟೇ. ಅದಕ್ಕೆ ಅಶೋಕ್ ಟೆನ್ಷನ್ ಆಗಿರಂಗೈತೆ ಕಣ್ಲೆ, ಪಾಪ ಒಳಗಿನ ನೋವು ತೋರಿಸ್ಕೊಳಂಗಿಲ್ಲ ಬಿಡಂಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಅವ್ರ ಯಾಕೆ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು? ಜೆಡಿಎಸ್ ಮನೆ ಬಾಗಿಲ್ಗೆ ಹೋಗಿ ವಾಚ್ಮ್ಯಾನ್ ರೀತಿ ಕೈ ಕಟ್ಕೊಂಡು, ಕೈ ಕಟ್ಕೊಂಡಿಲ್ಲ ಈ ಇದ್ರ ತರ ಕೂತ್ಕೊಂತಾರಲ್ಲ ಯಾವ್ದಾದ್ರು ಪಿಚ್ಚ ಹಂಗೆ ಅಪರಾಧಿ ತರ ಹೋಗಿ ದೇವೇಗೌಡ ಮನೆ ಮುಂದೆ ಕೂತ್ಕೊಂಡು ಅವ್ರು ಬಾಗಿಲು ತೆಗೆದಿರ ಒಂದ್ ಗಂಟೆ ಸತಾಯಿಸಿದ ಮೇಲೆ ಬಾಗಿಲು ತೆಗೆದ್ರಲ್ಲ, ಅವಾಗ ಹೋಗಿ ಕೂತಿದ್ದವ್ರ ಯಾರು? ಕಾಂಗ್ರೆಸ್ ಅವ್ರ ತಾನೆ ಕೂತಿದ್ದು, ಇಲ್ಲ ದೇವೇಗೌಡ್ರೆ ನಾನು ಇವ್ರ ಮನೆಗೆ ಹೋಗಿ ಕೂತಿದ್ರ. ಭಿಕ್ಷೆ ಬೇಡಕ್ ಹೋದವ್ರು ನೀವು, ಭಿಕ್ಷುಕರ ರೀತಿ ಭಿಕ್ಷೆ ಬೇಡದಂತವ್ರು ನೀವು, ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರಲ್ಲ. ಅವತ್ತು ಜೆ ಡಿ ಎಸ್ ಅವರು ಪರಮಾತ್ಮ ದೇವತೆಗಳು, ಅವರು ಈಗ ವಿಲನ್ ಆಗೋಬಿಟ್ರ ನಿಮ್ಗೆ. ಹಾಗೆ ಸಿದ್ದರಾಮಯ್ಯ ನಿಂತಿತ್ತು, ಈಗ ದೊಡ್ಡಗೌಡರು ಮನೆ ಮುಂದೆ ಶಾ ನಿಂತೈತಿ ಅಷ್ಟೇ ಕಣ್ಲೆ. ಕೈಲೆ ಎಲ್ಲದನ್ನು ತೋರಿಸ್ತೈತಿ ಅಂದಂಗೆ ಇಸ್ಪರ್ರು ಕತೆ ಏನ್ಲೆ. ಇಸ್ಪರ್ ಪ್ರಕಾರ ಇದೆಯ ಬಿಜೆಪಿ ಎ ಟೀಮ್ ಅಂತ ಕಣ, ಯಡಿಯೂರಿಂದ ಬಿಜೆಪಿ ಬಿ ಟೀಮ್ ಅಂತ ಕಣ. ಬಿ ಟೀಮ್ ಅಂತ ನನ್ನ ಬಗ್ಗೆ ಹೇಳ್ತಾರೆ ಸರಿ, ನಮ್ದು ಎ ಟೀಮೇ, ನಮ್ದೇ ಬಿಜೆಪಿ. ಇಲ್ಲಿ ಅಪ್ಪ ಮಕ್ಕಳು ಅದನ್ನ ಪಕ್ಕ ಸರಿಸೋ ಪ್ರಯತ್ನ ನಡೆಸ್ತಿದ್ದಾರೆ, ಅದ್ರ ವಿರುದ್ಧ ನಮ್ಮ ಹೋರಾಟ. ಹೇಳಿ ಶಬ್ಬಾಯಿಸ್ ಕಣ್ಲೆ, ಇದಕ್ಕೇನ್ ಹೇಳ್ತಪ್ಪ ಯಡಿಯೂರು? ಯಡಿಯೂರು ಏನು ಅಂದಿಲ್ಲ ಕಣ, ಆದ್ರೆ ಹೈಕಮಾಂಡ್ ಇಸ್ಪರ್ ಮೇಲೆ ಕ್ರಮ ತಗಂತೀವಿ ಅಂದವೆ. ವಿತ್ಡ್ರಾ ಮಾಡೋದಕ್ಕೆ ಸಮಯ ಇದೆ, ಈಗಲೇ ನೀವು ಯಾವುದು ಕೂಡ ಅಂತ್ಯಕ್ಕೆ ತೀರು ಅಂತ ಅಂತಿಮ ತೀರ್ಮಾನ ನೀವು ಮಾಡಬೇಡಿ, ಸ್ವಲ್ಪ ದಿನ ಕಾದ್ ನೋಡಿದ್ದೇವೆ. ಉಚ್ಚಾಟನೆ ಮಾಡಿ ಕೈ ತೊಳಕೆ ಅಂತವೆ ಕಣ್ಲೆ, ಆಮೇಲೆ ಇಸ್ಪರ್ ಇನ್ನ ರ್ಯಾಂಕ್ ಆಗಿ ಕ್ಯಾನ್ವಾಸ್ ಮಾಡ್ತದೆ. ಇದು ಯಾಕೋ ಸರಿ ಹೋಗಂಗ್ ಕಾಣ್ತಾ ಇಲ್ಲ ಕಣ್ಣಿಡ್ಲೆ. ಅದ್ಲಾಗಿ ಶಿವನೀ ಶಂಭುಲಿಂಗ.